ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಹೇಳಿಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವಾರು ಸಾಫ್ಟ್ವೇರ್ಗಳ ಬಗ್ಗೆ ನಿಮಗೆ ಕಲಿಸ್ತಾ ಬಂದಿದ್ದೀವಿ. ಆ ವಿಡಿಯೋಸ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ದಯವಿಟ್ಟು ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ಕಲ್ತ್ಕೊಳ್ಳಿ, ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಈ ಹೊಸ ಸಾಫ್ಟ್ವೇರ್ ಬಗ್ಗೆ ಕಲಿತಾ ಹೋಗೋಣ. ಸೊ ನೀವು ಈಗಾಗಲೇ ಟೈಟಲ್ ಸ್ಲೈಡ್ ಅಲ್ಲಿ ನೋಡಿರ್ಬೋದು ಇವತ್ತಿನ ವಿಷಯ ಏನು, ಇವತ್ತಿನ ಟಾಪಿಕ್ ಏನು. ಸೊ ಇವತ್ತು ನಾವು ಯಾವ ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡ್ತಾ ಇದೀವಿ ಅಂತ. ಸೊ ಹೌದು, ಇವತ್ತು ನಾವು ನಿಮಗೆ ಓಪನ್ ಶಾಟ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡ್ತೀವಿ. ಸೊ ಇವತ್ತು ಓಪನ್ ಶಾಟ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಸೊ ಇದು ಕೂಡ ವಿಡಿಯೋ ಸರಣಿ ಆಗಿರುತ್ತೆ. ಸೊ ಬನ್ನಿ, ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಓಪನ್ ಶಾಟ್ ಅನ್ನೋದು ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಅದನ್ನ ಓಪನ್ ಮಾಡ್ಬೇಕಂದ್ರೆ, ಸೊ ಈ ತರ ಓಪನ್ ಮಾಡ್ತೀನಿ ನಾನು ಫಸ್ಟಿಗೆ ಇಲ್ಲಿ OPEN ಓಪನ್ ಶಾಟ್ ಅಂತ ಇದೆ, ಈ ತರ ಕ್ಲಿಕ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಈ ತರ ಕಾಣಿಸುತ್ತೆ. ಇದನ್ನ ಫಸ್ಟ್ ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫಸ್ಟ್ ಮೊದಲಿಗೆ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇದನ್ನ ಎರಡು ರೀತಿಯಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಸೊ ಒಂದು, ಈ ಡೈರೆಕ್ಟ್ ಆಗಿ ನೀವು ಉಬುಂಟು ಆಪ್ ಸ್ಟೋರಿಗೆ ಹೋಗಿ ನಾವು ಓಪನ್ ಶಾಟ್ ಅಂತೇಳಿ ನಾವು ಟೈಪ್ ಮಾಡಿದ್ರೆ ನೋಡಿ, ಇಲ್ಲಿ ಹೋದ್ರೆ ನನ್ನ ಲ್ಯಾಪ್ಟಾಪಲ್ಲಿ ನನ್ನ ಕಂಪ್ಯೂಟರ್ಲ್ಲಿ ಆಗಲೇ ಇನ್ಸ್ಟಾಲ್ಡ್ ಆಗಿರೋದ್ರಿಂದ ಅದು ಇನ್ಸ್ಟಾಲ್ ಅಂತ, ಸೊ ಇನ್ಸ್ಟಾಲ್ ಅಂತ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿ ಹೋಗಿನೂ ಇನ್ಸ್ಟಾಲ್ ಮಾಡ್ಕೋಬಹುದು. ಡೈರೆಕ್ಟಾಗಿ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗಿಬಿಡುತ್ತೆ. ಅದು ಅಲ್ಲದೆ ನಿಮಗೆ ಡೈರೆಕ್ಟಾಗಿ ಅವರ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಪನ್ ಶಾಟ್ ಅಂತ ನಾನು ಕೊಡ್ತೀನಿ, OPEN. ನಿಮ್ಮ ಹತ್ರ ಇಂಟರ್ನೆಟ್ ಆಕ್ಸೆಸ್ ಇದ್ರೆ ಲೇಟೆಸ್ಟ್ ವರ್ಷನ್ ನೀವು ಡೈರೆಕ್ಟಾಗಿ ಅವರ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬಹುದು. ನೋಡಿದ್ರೆ ಇದು ಅವರ ವೆಬ್ಸೈಟ್, ತುಂಬಾ ಚೆನ್ನಾಗಿದೆ ವೆಬ್ಸೈಟ್. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರ್ತೀನಿ ನೋಡಿ. ಸೊ ಇದು ಲಿನಕ್ಸ್ಗೂ ಸಪೋರ್ಟ್ ಮಾಡುತ್ತೆ, ವಿಂಡೋಸ್ಗೂ ಸಪೋರ್ಟ್ ಮಾಡುತ್ತೆ, ಜೊತೆಗೆ ಆಪಲ್ ಮ್ಯಾಕ್ OS ಸಪೋರ್ಟ್ ಮಾಡುತ್ತೆ. ಸೊ ನಾವು ಇಲ್ಲಿ ನಿಮಗೆಲ್ಲ ಹೇಳ್ಕೊಡ್ತಾ ಇರೋದು ಲಿನಕ್ಸ್ ಆಗಿರೋದ್ರಿಂದ, ಉಬಂಟು ಆಗಿರೋದ್ರಿಂದ ಬೇಕಾದ್ರೆ ನೀವು ಲಿನಕ್ಸ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಫೈಲ್ ನೀವು ಇಲ್ಲಿ ಆ್ಯಪ್ ಇಮೇಜ್ ಅಂತ ಬರುತ್ತೆ ನಿಮಗೆ, ಈ ಥರ ಒಂದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಈ ಥರ ಓಪನ್ ಮಾಡಿದರೆ ಇಲ್ಲಿರುತ್ತೆ ಆ್ಯಪ್ ರನ್ ಅಂತ, ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ, ಈ ರೀತಿಯಲ್ಲಿ ಓಪನ್ ಆಗುತ್ತೆ. ಸೊ ಎರಡು ರೀತಿಯಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದರ ಸೊ ಅದೇ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಸಾಫ್ಟ್ವೇರ್ನ ಓಪನ್ ಮಾಡ್ತೀನಿ ನಾನು, ಇದನ್ನು ಮಿನಿಮೈಸ್ ಮಾಡ್ತೀನಿ, ಇಲ್ಲಿ ಓಪನ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಇನ್ನು ಸ್ವಲ್ಪ ತಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನ ನಿಮಗೆ ಪರಿಚಯ ಮಾಡೋದಕ್ಕಿಂತ ಮುಂಚೆ, ಈ ಓಪನ್ ಶಾಟ್ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಸೊ ನಿಮಗೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಏನಕ್ಕಂದರೆ ವಿಡಿಯೋ ಎಡಿಟಿಂಗ್ ಅನ್ನೋದು ಒಂದು ಸ್ಕಿಲ್, ಒಂದು ಕೌಶಲ್ಯ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಈ ವಿಡಿಯೋ ಎಡಿಟಿಂಗ್ ಕೌಶಲ್ಯ, ಸ್ಕಿಲ್ ಅನ್ನೋದು ತುಂಬ ಬೇಡಿಕೆ ಇರುವಂತಹ ಒಂದು ಕೌಶಲ್ಯ. ಸೊ ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಟ್ಟು, ಸೊ ನಿಮಗೆ ಇದರ ಬೆಲೆ ಏನು ಅಂತ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಬನ್ನಿ, ಒಂದಾಗೆ ನಾನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಹೇಳೋದಾದ್ರೆ, ಸೊ ನಾವೆಲ್ಲ ವಿಡಿಯೋನ ಎಷ್ಟು ಖುಷಿಯಿಂದ ನೋಡ್ತೀವಲ್ಲ ಪ್ರತಿದಿನ. ಸೊ ನಾವು ವಿಡಿಯೋನ ಎಷ್ಟು ಖುಷಿಯಿಂದ ನೋಡ್ತೀವಿ, ಎಷ್ಟು ಇಷ್ಟಪಟ್ಟು ನೋಡ್ತೀವಿ. ಸೊ ನಾವು ವಿಡಿಯೋ ನೋಡಬೇಕಾದ್ರೆ ಟೈಮ್ ಹೋಗೋದು ನಮಗೆ ಗೊತ್ತಾಗಲ್ಲ. ಸೊ ಅದರಲ್ಲೂ ನಮಗೆ ವಿಡಿಯೋಸ್ನ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ವಿಡಿಯೋಸ್ನ ನೋಡ್ತಾರೆ, ಅದರಲ್ಲಿ ನಾವು ಇದ್ದೀವಿ, ನೀವು ಇದ್ದೀವಿ. ಸೊ ಪ್ರತಿದಿನ ನಾವು ಹಲವಾರು ವಿಡಿಯೋಗಳನ್ನು ನೋಡ್ತೀವಿ. ಆ ವಿಡಿಯೋನಲ್ಲೇ ನಿಮಗೆ ಸೊ ಮನೋರಂಜನೆಯನ್ನು ನೋಡ್ತೀವಿ. ಸೊ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಕಲಿಬೇಕು ಅಂದರೆ ನಾವು ನೋಡ್ತೀವಿ, ಏನಾದರೂ ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೂ ನೋಡ್ತಾ ಇರ್ತೀವಲ್ವಾ. ಸೊ ಇವೆಲ್ಲ ವಿಡಿಯೋಸ್ನ ನಾವು ಇಂಟರ್ನೆಟಲ್ಲಿ ನೋಡ್ತೀವಿ, ಯೂಟ್ಯೂಬಲ್ಲಿ ನೋಡ್ತೀವಿ, ಫೇಸ್ಬುಕ್ಕಲ್ಲಿ ನೋಡ್ತೀವಿ, ವಾಟ್ಸಪ್ಪಲ್ಲಿ ನೋಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ, ಟ್ವಿಟರಲ್ಲಿ ನೋಡ್ತೀವಿ, ಅದ್ರ ಜೊತೆಗೆ ನೆಟ್ಫ್ಲಿಕ್ಸಲ್ಲೂ ನೋಡ್ತೀವಿ, ಮತ್ತು ಅಮೆಜಾನ್ ಪ್ರೈಮಲ್ಲೂ ನೋಡ್ತೀವಿ. ಅದಲ್ಲದೆ ಸೊ ನಮ್ಮ ಮನೆಗಳಲ್ಲಿ TV ಮೂಲಕ ನಾವು ಸಿನಿಮಾಗಳನ್ನು ನೋಡ್ತೀವಿ, ಸೀರಿಯಲ್ನ ನೋಡ್ತೀವಿ, ಜೊತೆಗೆ ಯಾವುದಾದ್ರೂ ರಿಯಾಲಿಟಿ ಶೋಸ್ ಇದ್ರೆ ಅದನ್ನು ಕೂಡ ನೋಡ್ತೀವಿ, ಅದ್ರ ಜೊತೆಗೆ ಏನಾದರೂ ನ್ಯೂಸ್ ಇದ್ರೆ ಅದನ್ನು ಕೂಡ ನೋಡ್ತೀವಿ. ಸೊ ಇವೆಲ್ಲ ಥರ ಕಾಂಟೆಂಟ್ನ ನಾವು ಎಷ್ಟು ಎಂಜಾಯ್ ಮಾಡ್ತೀವಲ್ವಾ, ಸೊ ಮಾಹಿತಿಗೋಸ್ಕರ ನೋಡ್ತೀವಿ. ಸೊ ಈ ಪ್ರೋಸೆಸ್ಸಲ್ಲಿ ನಾವು ಹಲವಾರು ವಿಷಯಗಳ ಬಗ್ಗೆ, ಸೊ ಇವತ್ತು ಇಷ್ಟು ವಿಡಿಯೋಸ್ನ, ಇಷ್ಟೆಲ್ಲ ವಿಡಿಯೋಸ್ನ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಇಷ್ಟು ಜನ ನೋಡ್ತಾರೆ, ಈ ವಿಡಿಯೋಸ್ ಎಲ್ಲ ನಮಗೆ ಇಷ್ಟು ಬೇಗ ಸಿಗಲಿಕ್ಕೆ ಕಾರಣ ಇಷ್ಟು ನೋಡ್ತಾ ಇದ್ದೀವಿ ಅಂದರೆ, ಸೊ ನಮಗೆ ಇವತ್ತು ಇಂಟರ್ನೆಟ್ ಆಕ್ಸೆಸ್ ಇದೆ, ಅದ್ರ ಜೊತೆಗೆ ನಮ್ಮ ಹತ್ರ ಸ್ಮಾರ್ಟ್ ಡಿವೈಸಸ್ ಇದೆ, ಇವತ್ತು ನಮ್ಮ ಹತ್ರ ಮೊಬೈಲ್ಸ್ ಇದೆ, ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇದೆ, ಅದ್ರ ಜೊತೆಗೆ ಇನ್ನು ಟ್ಯಾಬ್ಲೆಟ್ಸ್ ಇದೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ಮನೆಗಳಲ್ಲಿ
ಟಿವಿ ಕೂಡ ಇದೆ. ಸೊ ಹಾಗಾಗಿ ಇವತ್ತು ವಿಡಿಯೋ ಕಾಂಟೆಂಟ್, ಸೊ ವಿಡಿಯೋ, ಸೊ ವಿಡಿಯೋಗಳ ಬಗ್ಗೆ, ವಿಡಿಯೋ ನೋಡೋದನ್ನ ಜಾಸ್ತಿ ಆಗ್ತಾ ಇದೆ. ಸೊ ನಿಮಗೆ ಒಂದು ಮುಖ್ಯವಾದ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಹೇಳೋಕೆ ನಾನು ಇಷ್ಟಪಡ್ತೀನಿ. ಸೊ ಪ್ರತಿದಿನ ಏನಿಲ್ಲ ಅಂದ್ರು ಇಡೀ ಪ್ರಪಂಚದಲ್ಲಿ, ಈ ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ, ಸೊ ಪ್ರತಿದಿನ, ಸೊ ಪ್ರತಿದಿನ ಇಂಟರ್ನೆಟ್ ಅಲ್ಲಿ ಅಥವಾ ಎಂಟೈರ್ ಇಡೀ ಪ್ರಪಂಚದಲ್ಲಿ ಸೊ ಕೋಟಿಗಟ್ಟಲೆ ವಿಡಿಯೋಸು ಅಪ್ಲೋಡ್ ಆಗ್ತಾ ಇದೆ. ಅದನ್ನ ಇಡೀ ಪ್ರಪಂಚದಲ್ಲಿ 100,000,000,000 ಜನ ಅದನ್ನ ನೋಡ್ತಾ ಇದ್ದಾರೆ. ಸೊ ನೀವು ಈಗ ಊಹಿಸ್ಕೊಳ್ಳಿ ಈ ವಿಡಿಯೋ ಎಡಿಟಿಂಗಿಗೆ ಎಷ್ಟು ಡಿಮ್ಯಾಂಡ್ ಇದೆ. ಅದರಲ್ಲಿ ಜಸ್ಟ್ ಒಂದು ಹೇಳ್ತೀನಿ, ಈ ವಿಡಿಯೋಸ್ನ ನೋಡ್ಬೇಕಂದ್ರೆ ಹಾಗೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದರಲ್ಲಿ ವಿಡಿಯೋ ಎಡಿಟರ್ ಅನ್ನೋರು ಸೊ ಅಥವಾ ವಿಡಿಯೋ ಎಡಿಟಿಂಗ್ ಅನ್ನೋದು ತುಂಬಾ ಸೊ ಅದರಲ್ಲಿ ಪ್ರಾಮುಖ್ಯತೆ ಇರುವಂತದ್ದು. ಏನಕ್ಕಂದ್ರೆ ಅದರಲ್ಲಿ ನಾವು ವಿಡಿಯೋ ಎಡಿಟಿಂಗ್, ನಾನು ಇವಾಗ ಓಪನ್ ಶಾಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅದರಲ್ಲಿ ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮಗೊಂದು ಮಾಹಿತಿ ಇರಲಿ ಅಂತ ಹೇಳಿದೆ. ಸೊ ವಿಡಿಯೋ ಎಡಿಟಿಂಗ್ ಕೌಶಲ್ಯ ಅನ್ನೋದು ಎಷ್ಟು ವೆರೈಟಿ, ಎಷ್ಟು ಕಲರ್ಫುಲ್ ಆಗಿರುವಂತಹ ವಿಡಿಯೋಸ್ನ ನಾವು ದಿನಾಲು ನೋಡ್ತೀವಲ್ವಾ, ಅಷ್ಟು ಕಲರ್ಫುಲ್ ಆಗಿ ಅಷ್ಟು ಕ್ರಿಯಾಶೀಲತೆಯಿಂದ ಆ ಒಂದು ವಿಡಿಯೋನ ಮಾಡಬೇಕು ಅಂದ್ರೆ ಸೊ ವಿಡಿಯೋ ಎಡಿಟಿಂಗ್ ಕೌಶಲ್ಯ ಸ್ಕಿಲ್ ಅನ್ನೋದು ತುಂಬಾ ಉಪಯೋಗ ಆಗುವಂಥದ್ದು. ಸೊ ಇದು ಈ ಕಲಿಕೆ, ಈ ವಿಡಿಯೋ ಎಡಿಟಿಂಗ್ ಅನ್ನೋದು ಸೊ ಈ ಕಲಿಕೆಗೆ ಕೊನೆನೇ ಇಲ್ಲ. ಸೊ ವಿಡಿಯೋ ಎಡಿಟಿಂಗ್ ಕಲಿಯೋರಿಗೆ ಈ ನಾವು ಮಾಡೋ ವಿಡಿಯೋ ಸರಣಿ ತುಂಬಾ ಉಪಯೋಗ ಆಗುತ್ತೆ. ಸೊ ವಿಡಿಯೋ ಎಡಿಟರ್ಸ್, ಸೊ ಇವ್ರನ್ನ ವಿಡಿಯೋ ಎಡಿಟಿಂಗ್ ಮಾಡೋರ್ನ ಸೊ ವಿಡಿಯೋ ಎಡಿಟರ್ಸ್ ಅಂತ ಕರೀತಾರೆ. ಸೊ ವಿಡಿಯೋ ಎಡಿಟರ್ಸ್ ಅನ್ನೋರು ಅವರಿಗೆ ಸೊ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನ ಬಳಸಿ ಅವರು ವಿಡಿಯೋ ಎಡಿಟಿಂಗ್ ಅನ್ನ ಮಾಡ್ತಾರೆ ಅವರು. ಸೊ ನಮಗೆ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ, ನೀವು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡೋದಾದ್ರೆ ನಿಮಗೆ ಹಲವಾರು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳು ಸಿಗುತ್ತೆ. ಸೊ ನಿಮಗೆ ಫ್ರೀ ಹಾಗೂ ಓಪನ್ ಸೋರ್ಸ್ ಸಿಗುತ್ತೆ, ಅದ್ರ ಜೊತೆಗೆ ನಿಮಗೆ ಲೈಸೆನ್ಸ್ಡ್ ವರ್ಷನ್, ದುಡ್ಡು ಕೊಟ್ಟು ಲೈಸೆನ್ಸ್ ನ ತಗೊಂಡು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ನ ಬಳಸಬಹುದು. ಸೊ ಅದರಲ್ಲಿ ನಾವು ಬಳಸ್ತಾ ಇರೋದು ಉಬಂಟು ಆಪರೇಟಿಂಗ್ ಸಿಸ್ಟಮ್, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆಗಿರೋದ್ರಿಂದ ಇದು ಫ್ರೀ ಹಾಗೂ ಓಪನ್ ಸೋರ್ಸ್. ಇದರಲ್ಲೂ ನಮಗೆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಕೆಲವು ಫ್ರೀ ಹಾಗೂ ಓಪನ್ ಸೋರ್ಸ್ ಸಿಗುತ್ತೆ. ಸೊ ಆ ಆಪರೇಟಿಂಗ್ ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಮಗೆ ಸೊ ನಾವು ಬಿಗಿನರ್ಸ್ಗೆ ಅಂದ್ರೆ ಮೊದಲನೇ ಸಾರಿ ಈ ವಿಡಿಯೋ ಎಡಿಟಿಂಗ್ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂತ, ಅವರಿಗೆ ಉಪಯೋಗ ಆಗಲಿ ಅಂತ, ಅದರಲ್ಲೂ ಟೀಚರ್ಸ್ ಮತ್ತೆ ಮಕ್ಕಳಿಗೆ ಈ ಕೌಶಲ್ಯ ತುಂಬಾ ಅವಶ್ಯಕತೆ ಇರೋದ್ರಿಂದ. ಸೊ ನಾನು ಹೇಳ್ತಾ ಇರೋದು ಪ್ರೊಫೆಷನಲ್ ತುಂಬಾ ಹೈ ಲೆವೆಲ್ ಅಲ್ಲಿ ಎಡಿಟಿಂಗ್ ಮಾಡಿ ಅಂತಲ್ಲ, ಸೊ ಬೇಸಿಕ್ ಲೆವೆಲ್ ಅಲ್ಲಿ. ಸೊ ನಿಮಗೇನಾದ್ರೂ ಒಂದು ಅರ್ಜೆಂಟ್ ಆಗಿ ನಿಮ್ಮ ಸ್ಕೂಲ್ ಅಲ್ಲಿ ಏನಾದ್ರೂ ಒಂದು ಪ್ರಾಜೆಕ್ಟ್ ಇದ್ರೆ ಒಂದು ವಿಡಿಯೋ ಮುಖಾಂತರ, ನಾನು ಆಗ್ಲೇ ಹೇಳ್ದಂಗೆ ಇವತ್ತು ವಿಡಿಯೋ ಕನ್ಸಂಪ್ಷನ್, ಸೊ ವಿಡಿಯೋ ನೋಡೋದು ಇವತ್ತು ವಿಡಿಯೋ ಮಾಧ್ಯಮ ಸ್ವಲ್ಪ ತುಂಬಾ ಝೂಮ್ ಅಲ್ಲಿ ಇರೋದ್ರಿಂದ ಸೊ ಈ ಕೌಶಲ್ಯಕ್ಕೆ ತುಂಬಾ ಬೇಡಿಕೆ ಇರೋದ್ರಿಂದ ಸೊ ಈ ಮಾಹಿತಿ ಕೊಡೋಣ ಅಂತ ನಾವು ಈ ವಿಡಿಯೋ ಸೀರೀಸ್ ನ ಮಾಡ್ತಾ ಇದೀವಿ. ಸೊ ಓಪನ್ ಶಾಟ್ ಮೂಲಕ, ಸೊ ನಾವು ಬಳಸ್ತಾ ಇರೋದು ಅದಕ್ಕೆ ಓಪನ್ ಶಾಟ್. ಸೊ ಈ ವಿಡಿಯೋಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ವಿಡಿಯೋ ಏನಿದೆ ಅಲ್ವಾ ಇಲ್ಲಿ, ಸೊ ಇದ್ರ ಬಗ್ಗೆ ನಾವು ನಿಮಗೆ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ, ಸೊ ಇನ್ನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಒಂದು ಮಿನಿ ಪ್ರಾಜೆಕ್ಟ್ ನ ಮೂಲಕ ನಿಮಗೆ ಸೊ ತೋರಿಸ್ತೀವಿ. ತುಂಬಾ ಸಿಂಪಲ್, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಕೆಲವರಿಗೆ ಈ ವಿಡಿಯೋ ಎಡಿಟಿಂಗ್ ಈ ತರ ಈ ಟೂಲ್ ನ ಓಪನ್ ಮಾಡಿ ನೋಡಿದ ತಕ್ಷಣ ನಿಮಗೆ ಭಯ ಆಗ್ಬೋದು. ಸೊ ಭಯ ಪಡ್ಕೊಳ್ಳೋ ಅವಶ್ಯಕತೆನೆ ಇಲ್ಲ. ಸೊ ನಾನು ನಿಮಗೆ ಕ್ಲೀನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ವಿಡಿಯೋನಲ್ಲೂ ಕ್ಲೀನ್ ಆಗಿ ಒಂದೊಂದು ಚಿಕ್ಕ ಪ್ರಾಜೆಕ್ಟ್ ನ ತಗೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರಲ್ಲೂ ವಿಡಿಯೋ ಎಡಿಟಿಂಗ್ ಕಲಿಯೋರಿಗೆ ತುಂಬಾ ಉಪಯೋಗ ಆಗುತ್ತೆ. ಬಿಗಿನರ್ಸ್ಗೆ ಅಂತಾನೆ ಮಾಡಿರುವಂತ ಇದು. ಸೊ ಅದರಲ್ಲಿ ಫಸ್ಟ್ ಟೈಮ್ ಈ ವಿಡಿಯೋ ಎಡಿಟಿಂಗ್ ಯಾರು ಕಲಿತಾ ಇದಾರಲ್ವಾ ಅವರಿಗೆ ಉಪಯೋಗ ಆಗಲಿ ಅಂತಾನೆ ಈ ಸಾಫ್ಟ್ವೇರ್ ನ ಡೆವಲಪ್ ಮಾಡಿರೋದು. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಈಸಿ ಆಗಿದೆ ಕಲೀಲಿಕ್ಕೆ. ಸೊ ಒಂದೊಂದಾಗಿ ಕಲಿಯಕ್ಕೆ ಹೋಗೋಣ. ಇನ್ನೊಂದು ಪರ್ಸನಲ್ ನಾನು ಒಂದು ಮಾಹಿತಿನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ಬೇಕಂತಿದ್ರಾ, ಯಾರ್ಯಾರು ಕಲಿಬೇಕಂತಿದ್ರಾ, ನಿಮ್ಮ ಸಿಸ್ಟಮ್ ಅಲ್ಲಿ ಸ್ವಲ್ಪ ಕಾನ್ಫಿಗರೇಷನ್ ಜಾಸ್ತಿ ಇದ್ರೆ ಒಳ್ಳೇದು. ಏನಕ್ಕಂದ್ರೆ ಈ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಸ್ವಲ್ಪ ಲೋಡ್ ಜಾಸ್ತಿ ಆಗೋದ್ರಿಂದ ಎಡಿಟಿಂಗ್ ಪ್ರೊಸೆಸ್ ಅಲ್ಲಿ. ಸೊ ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಸ್ವಲ್ಪ 4GB RAM ಇದ್ರೂ ಒಳ್ಳೇದು. ಸೊ ಅದ್ರ ಜೊತೆಗೆ ನಾನ್ ಸಜೆಸ್ಟ್ ಮಾಡೋದು 8GB RAM, ಅದ್ರ ಜೊತೆಗೆ ಅಟ್ ಲೀಸ್ಟ್ 500GB ಹಾರ್ಡ್ ಡಿಸ್ಕ್ ಇದ್ರೆ ಒಳ್ಳೇದು. ಏನಕ್ಕಂದ್ರೆ ನೀವು ವಿಡಿಯೋಸ್ ಎಲ್ಲ ನಿಮ್ಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ಆ ವಿಡಿಯೋಸ್ ಎಲ್ಲ ನೀವು ಸೇವ್ ಮಾಡಿದಾಗ ಸೈಜ್ ತುಂಬಾ ಬೇಕಾಗುತ್ತೆ, ನಿಮ್ಮ ಸಿಸ್ಟಮ್ ಅಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟು ಸಿಸ್ಟಮ್ ಕಾನ್ಫಿಗರೇಷನ್ ಜೊತೆಗೆ ಪ್ರೊಸೆಸರ್ ಸ್ವಲ್ಪ ಜಾಸ್ತಿ ಇದ್ರೆ ನಿಮ್ಮ ಸಿಸ್ಟಮ್ ಹ್ಯಾಂಗ್ ಆಗಲ್ಲ. ಈ ವಿಡಿಯೋ ಯಾರ್ಯಾರು ಈ ಸೀರಿಯಸ್ ಆಗಿ ವಿಡಿಯೋ ಎಡಿಟಿಂಗ್ ಕಲಿಬೇಕು ಅಂತ ಅನ್ಕೊಂಡಿರೋರು ಈ ತರ ಸ್ವಲ್ಪ ಸಿಸ್ಟಮ್ ಕಾನ್ಫಿಗರೇಷನ್ ಇದ್ರೆ ಉತ್ತಮ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಸೊ ಇನ್ನು ಬರೋ ವಿಡಿಯೋನಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ಜಸ್ಟ್ ಈ ಇಂಟ್ರೊಡಕ್ಷನ್ ಬಗ್ಗೆ ನಾನು ನಿಮಗೆ ಗೊತ್ತಾಗ್ಲಿ ಅಂತ ನಾನು ಹೇಳಿದೆ. ಸೊ ಈ ವಿಡಿಯೋ ಎಡಿಟಿಂಗ್ ಅನ್ನೋದು ಎಷ್ಟು ಮುಖ್ಯ, ಸೊ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಈ ವಿಡಿಯೋ ಎಡಿಟಿಂಗ್ ಕೌಶಲ್ಯ, ಈ ನಾ ಹೇಳ್ತೀನಿ ಇಡೀ ಪ್ರಪಂಚದಲ್ಲಿ ಈ ವಿಡಿಯೋ ಎಡಿಟಿಂಗ್ ಸ್ಕಿಲ್ಗೆ ತುಂಬಾ ಬೆಲೆ ಇದೆ. ಸೊ ಹಾಗಾಗಿ ದಯವಿಟ್ಟು
ಈ ವಿಡಿಯೋಸ್ನ ನಮ್ಮ ಕಡೆಯಿಂದ ಅಷ್ಟೆಲ್ಲ ಯಾಕೆ ಈ ನಿಮಗೆ ಹೇಳ್ಕೊಡೋ ಪ್ರೊಸೆಸ್ ಅಲ್ಲಿ ನಾನು ವಿಡಿಯೋ ಎಡಿಟಿಂಗ್ ತುಂಬಾ ಕಲ್ತಿದ್ದೀನಿ. ಸೊ ನಾನ್ ಸೊ ಅಷ್ಟ ಅದ್ರ ಜೊತೆಗೆ ನೀವು ಈ ವಿಡಿಯೋಸ್ನ ಏನ್ ನೋಡ್ತಾ ಇದ್ದೀರಲ್ವಾ, ಈ ವಿಡಿಯೋಸ್ನೆಲ್ಲ ಎಡಿಟ್ ಮಾಡೋದು ಇದೇ ಓಪನ್ ಶಾಟ್ ಮೂಲಕನೇ. ಇನ್ನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಪ್ರಾಜೆಕ್ಟ್ ನ ಮೂಲಕ ನಿಮಗೆ ಹೇಳ್ಕೊಡ್ತೀವಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಇನ್ನು ಬರೋ ವಿಡಿಯೋಗಳಲ್ಲಿ ಕಲಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸೊ ನೀವು ಒಂದ್ಸಲ ಇದನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ, ಜೊತೆಗೆ ಇದನ್ನ ಓಪನ್ ಮಾಡಿ ಏನೇನಿದೆ ಅಂತ ಒಂದ್ಸಲ ನೋಡಿ. ಸೊ ಮುಂದಿನ ವಿಡಿಯೋನಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಇದ್ರ ಬಗ್ಗೆ ಈ ಟೂಲ್ ಒಳಗಡೆ ಏನೇನಿದೆ, ಸೊ ಈ ಸೆಕ್ಷನ್ಸ್ ಏನೇನಿದೆಲ್ಲ ಇದು ಏನೇನು ಅಂತ ನಿಮಗೆ ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಟ್ಟು ಸೊ ಬೇರೆ ಒಂದು ಪ್ರಾಜೆಕ್ಟ್ ನ ಹೇಳ್ಕೊಡ್ತೀನಿ. ಸೊ ಇಂಟ್ರೊಡಕ್ಷನ್ ಇಷ್ಟು ಸಾಕು. ಸೊ ಇನ್ನೂ ಏನಾದರೂ ನಿಮಗೆ ಬೇಕಾಗಿದ್ರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಸೊ ಖಂಡಿತ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸೊ ಬೇರೆ ವಿಷಯಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.